ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ಸೊ ಇವತ್ತು ಡೇ 4 ಸಂಡೇ. ನಾವು ಹೋಟೆಲ್ ಆಶ್ರಯಿಂದ ಧಾರಾದೂನ್ನಿಂದ ನಾವು ಹೊರಟಿದ್ದೀವಿ ಸಾಂಕ್ರಿಗೆ ಈ ಟಿಟಿಲಿ. ಸೊ ಇವ್ರು ಬಂದುಬಿಟ್ಟು ಸಮ್ 10,000 ಬುಕ್ ಆಗಿದ್ದಾರೆ. ಆ್ಯಂಡ್ ಹೋಟೆಲ್ ಆಶ್ರಯ ಬಂದುಬಿಟ್ಟು ನಮಗೆ ಪರ್ ಹೆಡ್ ಇನ್ಕ್ಲೂಡಿಂಗ್ ಫುಡ್ ₹570 ಬಿತ್ತು. ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟೇ, ಒನ್ ನೈಟ್ ಸ್ಟೇ ಆದ್ವಿ ಅಷ್ಟೇ. ಸೊ ಇವಾಗ ಟೈಮ್ 6:30 ಆಗಿದೆ. ಇವಾಗ ಅರೌಂಡ್ 10-15 ಹೊರಡ್ತೀವಿ, ಎಲ್ಲ ರೆಡಿ ಇದ್ದೀವಿ. ನಾನು ಫುಲ್ ಪ್ಯಾಕ್ ಆಗಿದ್ದೀನಿ. ಟೆಂಪ್ರೇಚರ್ ಸಮ್ 5 ಏನೋ ಇದೆ, ತುಂಬ ಚಳಿ ಇದೆ ಅಲ್ಲಿ. ಇನ್ನೂ ಲೈಕ್ ಸಾಂಕ್ರಿಲಿ ಇನ್ನೂ -degrees ನೋಡೋಣ. ಎಲ್ಲ ಲಗೇಜ್ ತರ್ತವ್ರೆ, ನಮ್ಮ ಚೇತಂ ಬ್ರೋ ಎಲ್ಲ ರೆಡಿ ಇದ್ದಾರೆ ಲಗೇಜ್ ಇಟ್ಕೊಂಡು. ಸಂಜನಾ ಮೇಡಮ್ ಬರ್ತವ್ರೆ, ಸಂತು ಬರ್ತವನೆ. ನಾವು ಹೋಗ್ತಾ ಇರೋ 200 ಫುಲ್ ಘಾಟ್ ಸೆಕ್ಷನ್ ಇದೆ. ಇನ್ನು ಸ್ಟಾರ್ಟಿಂಗ್ ಫೇಸಲ್ಲಿ ಇದ್ದೀವಿ. ನಂಗೆ ಇನ್ನೂ ಟ್ರೈನಲ್ಲಿ ಹೋದಂಗೆ ಫೀಲಿಂಗ್ ಗೊತ್ತಾಗೈಸ್, ಹಿಂಗಾಗ್ತಾ ಇದೆ. 50 ಟ್ರೈನ್ ಜರ್ನಿ ಮಾಡಿ. ಸೊ ವಿ ಆರ್ ಇನ್ ಮಸೂರಿ. ಇಟ್ ಈಸ್ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಸೊ ನಾವು ರಾವಲ್ ರೆಸ್ಟೋರೆಂಟಲ್ಲಿ ಬ್ರೆಡ್ ಆಮ್ಲೆಟ್ ತಿಂತಾ ಇದ್ದೀವಿ. ವಾವ್, ತುಂಬ ರಶ್ ಇದೆ ಗೈಸ್ ಇಲ್ಲಿ. ಲೈಕ್ ಎಲ್ಲ ಗಾಡಿನೂ ಇಲ್ಲೇ ನಿಲ್ಲಿಸಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ನಾವು ಬ್ರೆಡ್ ಆಮ್ಲೆಟ್ ತಿನ್ನೋಣ. ನಾನ್ ವೆಜ್ ತಿಂದು ತುಂಬ ಇಷ್ಟ ಆಗಿದೆ. ಸೀಮಾನ ತಿಂತಾಳೆ, ತಿಂತೇನೆ. ತುಂಬ ಚಳಿ ಆಗ್ತಾ ಇತ್ತು ಸ್ವಲ್ಪ ಮುಂಚೆ, ಬಟ್ ಇವಾಗ ಈ ವೆದರ್ ಈಗ ಸೆಟ್ ಆಗಿಬಿಟ್ಟಿದ್ದೀವಿ. ಲೈಕ್ ಒಂಥರ ಅಡಾಪ್ಟೇಷನ್ ಅಂತಾರಲ್ಲ ಆ ಥರ. ಆ್ಯಂಡ್ ಇಲ್ಲಿ ತುಂಬ ಲೇಟ್ ಮಾಡ್ತಾ ಇದ್ದಾರೆ ಫುಡ್ ಕೊಡೋಕ್ಕೆಲ್ಲ. ಇವರು 1 ಆಯಿತು ಬಂದು ನೋಡಿ. ಎಲ್ಲ ಯಾರು ಬರಬೇಡಿ ಇಲ್ಲಿಗೆ. ಹಾಂ, ಇಲ್ಲಿ ಎಲ್ಲ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹ್ಞೂ, ಕಮಿಷನ್ ಅಂತೆ ಫುಲ್ಲು. ಫುಲ್ ಕಮಿಷನ್ 20% ಆಫ್ ದ. ಸೊ ಇಲ್ಲ, ಒಂದು ಕಡೆ ಮಧ್ಯದಲ್ಲಿ ನಿಲ್ಸ್ಕೊಂಡಿದ್ದೀವಿ. ಮಸೂರಿ ಟು ಸಾಂಕ್ರಿ ಹೋಗ್ತಾ ಇಲ್ಲಿ ನೋಡಿ, ಯಮುನಾ ರಿವರ್ ಫ್ಲೋ ಆಗ್ತಾ ಇದೆ. ಈ ಥರ ಕೆಳಗಡೆ ನಡ್ಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ. ಜನ ಎಲ್ಲ ಬರ್ತಾ ಇದ್ದಾರೆ. ಸೊ ಬನ್ನಿ, ಹೋಗೋಣ ಹತ್ರ, ಏನಿದೆ ನೋಡೋಣ. ಸೊ ಇದು ಉತ್ತರ್ ಕಾಶಿ ಅಂತೆ, ನಾನು ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡಿದೆ. ಇವಾಗ ಮಸ್ತಿದೆ, ಬ್ಯೂಟಿಫುಲ್. ಇದು ನನಗೆ ಯಾವುದು ನೆನಪಾಗ್ತಾ ಇದೆ ಅಂದರೆ, ನಾವು ಶಿರ್ಡಿ ಘಾಟ್ ಹೋಗ್ತೀವಲ್ಲ, ಆ ಶಿರ್ಡಿ ಘಾಟಲ್ಲಿ ಒಂದು ನದಿ ಫ್ಲೋ ಆಗುತ್ತೆ. ನದಿ ಹೆಸರು ಗೊತ್ತಿಲ್ಲ, ಬಟ್ ಸೇಮ್ ಇದೇ ನದಿ ಥರ ಇದೆ. ನಾನು ವ್ಲಾಗ್ ಮಾಡಿದ್ದೀನಿ ಒಂದು ವ್ಲಾಗಲ್ಲಿ, ನೀವು ನನ್ನ ಫಾಲೋ ಮಾಡ್ತೀರಾ ಅಂದರೆ ಯು ಕ್ಯಾನ್ ರಿಲೇಟ್ ದಿಸ್. ಬಟ್ ಇಷ್ಟೆಲ್ಲ ರಾಕ್ಸ್ ಇಲ್ಲ ಅಲ್ಲಿ, ಚಿಕ್ಕ ಚಿಕ್ಕ ಮರಳು, ಮಾರ್ಬಲ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಅಕ್ವೇರಿಯಮ್ಗೆ ಸಖತ್ತಾಗಿರುತ್ತೆ ಸ್ವರ್ಣ ಇದು. ಪರ್ಫೆಕ್ಟ್ ಲೊಕೇಶನ್, ಸೋ ಬ್ಯೂಟಿಫುಲ್ ನೋಡಿ ಗೈಸ್. ನಮ್ಮ ಶ್ರೇಯನ್ ಚೆನ್ನಾಗಿ ಮಾಡ್ತಾವನೆ ಪಾಪ, ಹುಡುಗ ಸಖತ್ತಾಗಿದೆ. ಸೊ ನಾನು ಇನ್ಮೇಲೆ ವಿಡಿಯೋಸ್ ಎಲ್ಲ iPhone 14 ಪ್ರೋ ಅಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಸ್ವರ್ಣ ತುಂಬ ಒಳ್ಳೆಯವಳು, ಅವಳು ನನಗೆ ಅವಳು ಫೋನ್ ಕೊಟ್ಟಿದ್ದಾಳೆ, ಅವಳ ಫೋನಲ್ಲಿ ಕ್ಯಾಪ್ಚರ್ ಮಾಡು ಅಂತ. ಇಲ್ಲಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ. ಪೀಸ್ ಔಟ್, ಪೀಸ್ ಔಟ್, ಪೀಸ್ ಔಟ್. ಹಂಗಲ್ಲ, ಪೀಸ್ ಔಟು. ಹೆಂಗೆ ಹೆಂಗೆ, ಥ್ಯಾಂಕ್ ಯು.
ಅವರ್ ಯುವರ್ ಫೀಲಿಂಗ್ ಟೆಲ್ ನೋ ವಾಟ್ ಹ್ಯಾಪನ್ ಖಾನಾ ಹಾಕಿರ ಇದೊಂದು ಹೋಟೆಲ್ಗೆ ಬಂದ್ವಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಪ್ರೀವಿಯಸ್ ಹೋಟೆಲ್ಗೆ ನಿಲ್ಸಿದ್ವಿ. ಆ ಒಂದು ಹೋಟೆಲಲ್ಲಿ ನಮಗೆ ಫುಡ್ ಸಿಕ್ಕಿಲ್ಲ, ಎಂಪ್ಟಿ ಆಗಿತ್ತು. ಸೊ ಇಲ್ಲಿ ಬಂದ್ಬಿಟ್ಟು ದಾಲ್ ಚಾವಲು, ಫ್ರೈಡ್ ರೈಸು, ಜೀರಾ ರೈಸ್ ಎಲ್ಲ ತಿಂದ್ವಿ, ಸಖತ್ತಾಗಿತ್ತು. ಇದೆಲ್ಲ ತಿನ್ಕೊಂಡು ಟೀ ಕುಡ್ಕೊಂಡು ನಾವು ಮತ್ತೆ ಸಾಂಕ್ರಿ ಹೊರಡ್ತೀವಿ. ಸಾಂಕ್ರಿಲಿಂದ ಸಮ 40 kilometers ಇದೆ, 40 kilometers ಇದೆ, ಬಟ್ ಹೋಗೋಕ್ಕೆ 2-3 hours ಬೇಕು, ಯಾಕಂದರೆ ಫುಲ್ ಘಾಟ್ ಸೆಕ್ಷನ್ ಇದೆ. ನಾನು ಹೇಳ್ದಂಗೆ ಫುಡ್ಡು ಸಖತ್ತಾಗಿತ್ತು, ದಾಲ್ ಚಾವಲ್ ಕ್ರೇಜ್ ಆಗಿತ್ತು, ನಾನು ಫುಲ್ ದಾಲ್ ಚಾವಲೇ ತಿಂದೆ. ಒಂದು 3-4 days ಆದಮೇಲೆ ಅನ್ನ ಸಾಂಬಾರು ತಿಂದಿದ್ ಫೀಲ್ಸು. ಬಿಸಿನೀರು ಕಂಪಲ್ಸರಿ, ತಣ್ಣೀರೆಲ್ಲ ಕುಡಿದ್ಬಿಟ್ರೆ ಗಂಟಲು ಊಸ್ಟ್ ಆಗಿಬಿಡುತ್ತೆ. ಸೊ ಎಸ್ ಗೈಸ್, ದಿಸ್ ದ ಕರೆಂಟ್ ಅಪ್ಡೇಟ್. ಬೈ ದ ವೇ ಟೈಮ್ ಬಂದ್ಬಿಟ್ಟು 6:00 ಆಗಿದೆ, ಬಟ್ ನೋಡಿ ಅರ್ಲಿ ಮಾರ್ನಿಂಗ್ ಫೀಲ್ಸು. ನೋಡಿ ಫುಲ್ಲು ಫಾಗ್ ಆಗ್ತಾ ಇದೆ, ಮಸ್ತ್. ಆಪಲ್ ಆರ್ಚರ್ಡ್ ಅನಾರ್ ಮೂವಲ್ ಆಪಲ್ ಏನಾ ರಾಬಿಟ್ ಟು ಆಪಲ್ ಆ 27 ಪ್ರಕಾರ ಕಾ ಪೌದಾ ಹೈ ಸರ್ ಇಸ್ಮೇ ಪ್ಲಾಂಟ್ಸ್ 27 ಪ್ರಕಾರ ಕಾ ಯೇ ಮಾಲ್ಟಾ ವಾಲ್ಟಾ ಸಬ್ ಲಗಾಯಾ ಸರ್ ಉಪರ್ ಅಮರುದ ಮಾಲ್ಟಾ ಮತ್ಲಬ ಮಾಲ್ಟಾ ಮತ್ಲಬ ಇಸ್ಕಿ ಪ್ರಜಾತಿ ಹೋತಿ ಸರ್ ಮಾಲ್ಟಾ ವೋ ದಿಖ್ ರಹಾ ಹೈ ನಾ ಕೌನ್ ಸಾ ವೋ ಪೇಡ್ ಪೇ ದಿಖ್ ರಹಾ ಪೀಲಾ ಪೀಲಾ ಸಾ ವೋ ಸಾಮ್ನೆ ಹಾ ಪೀಲಾ ಯೇ ಇದರ ಪೀಲಾ ವೋ ಹಾಂ ಜಿ ಹಾಂ ಜಿ ಸರ್ ಹಾಂ ಜಿ ಹಾಂ ಜಿ ಮಾಲ್ಟಾ ಮಾಲ್ಟಾ ಹೈ ತೋ ದ ಸ್ಯಾಂಪಲ್ ಮೇರೆ ಕೋ ಸ್ಯಾಂಪಲ್ ಹಾಂ ಲೇ ಜಾನಾ ಹೈ ಸರ್ ಹಾಂ ಲೇ ಜಾನಾ ದೋ ಚಲೋ ಭಾಯಿ ಮಾಲ್ಟಾ ಆರೆಂಜ್ ಆರೆಂಜ್ ಆ ದಿವಾಲಿ ಆರೆಂಜ್ ಟ್ರೀ ಅಯ್ಯಾ ಎಲ್ಲಿ ಅಲ್ಲಿ ಬೆಳೆದಿದೆ ನೋಡಲ್ಲ ಎಲ್ಲಿ ಮತ್ತೆ ಮಾಲ್ಟಾ ಸೆಲ್ಫಿ ವಾವ್ ಮಾಲ್ಟಾ ಆರೆಂಜ್ ಫ್ರಮ್ ದ ಟ್ರೀ ಕ್ರೇಜಿ ಟಾಪ್ ಕೌನ್ ಸಾ ಖಾ ಸಕ್ತೆ ಅಭಿ ನಿಕಾಲ್ ಕೆ ಹಲ್ಕಾ ಅಭಿ ಇಸ್ಮೇ ಖಟ್ಟಾ ಹೋಗಾ ಸರ್ ಯೇ ಅಭಿ ಪೂರಾ ಪಕಾನ ಫರ್ವರಿ ಮಂತ್ ಫರ್ವರಿ ಮೇ ಕಂಪ್ಲೀಟ್ ರೆಡಿ ಹೋತಾ ಸರ್ ಔರ್ ಭಿ ಮೋಟಾ ಹೋತಾ ಕ್ಯಾ ಜಿ ಸರ್ ಹಲ್ಕಾ ಔರ್ ಬಡಾ ಹೋಗಾ ಯೇ ಇಸ್ಕಿ ಕೇರ್ ಸಹಿ ನಹೀ ಕಿ ಹೈ ಇಸ್ಲಿಯೇ ಇಸ್ಕಾ ಸೈಜ್ ಮೇ ದಿಕ್ಕತ್ ಆ ಗಈ ಹೈ ಇಲ್ಲ ಸರ್ ಇದು ಗಟ್ಟಿ ಇದ್ರಬೇಕಾದ್ರೆ ಮೋಸ್ಟ್ಲಿ ಈ ತರ ಸ್ಮೆಲ್ ಬರುತ್ತೆ ಅನ್ಸುತ್ತೆ. ಮೋಸಂಬಿ ಆರೆಂಜ್ ಕಾ ಮಿಕ್ಸ್ ಆಗ್ಯಾ ಸಾಂಕ್ರಿ ಹೋಗ್ತಾ ಇದ್ವಿ, ನೋಡಿ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಬೆಟ್ಟ ಫಾರೆಸ್ಟ್ ಫೈರ್. ಹೆಂಗೆ ಏನು ಹೆಂಗಾಯ್ತು ಏನು ಗೊತ್ತಿಲ್ಲ, ನಾವು ಇವಾಗ್ಲೇ ನೋಡ್ತಾ ಇರೋದು ಅಂಡ್ ಇಷ್ಟು ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಫಸ್ಟ್ ಟೈಮ್. ಓ ಗೈಸ್, ಸಾಂಕ್ರಿ ಅಲ್ಲಿದೆ, ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಯಾರೋ ಡೀಸೆಲ್ ಐಟ್ ಎಲ್ಲ ಹಾಕ್ತವ್ರೆ, ರೋಡ್ಸ್ ಮಾತ್ರ ವರ್ಸ್ಟ್ ಆಗಿದೆ, ಫುಲ್ ಗಾರ್ಡ್ ಸೆಕ್ಷನ್ನು. ನಾವು ಒಂದು 7:30 ಹೊರಟಿದ್ದು, ಟೈಮ್ ಎಷ್ಟು ಇವಾಗ 7:30, ಮತ್ತೆ 7:30 ಆಗಿದೆ, 12 hours ಜರ್ನಿ ಆಗಿದೆ, ಇನ್ಕ್ಲೂಡಿಂಗ್ ಪಿಟ್ ಸ್ಟಾಪ್ಸ್ ಲಂಚ್ಗೆ, ಮತ್ತೆ ಅಲ್ಲಿ ಬ್ರೇಕ್ಸು ತುಂಬ ನಿಧಾನ ಒಟ್ಟಿನಲ್ಲಿ ಹೋಗ್ತಾ ಇದೀವಿ ಬೆಟ್ಟ ಸುತ್ತಾಕೊಂಡಲ್ಲೇ ಇದೀವಿ.
ಕರೆಕ್ಟ್. ಇವಾಗ ಹೋಗಿ ಊಟ ಮಾಡಬೇಕು. ಊಟ ಮಾಡಿ ನೀರು ಎಲ್ಲ ಚೆಕ್ ಮಾಡಿಸಿ ಇನ್ಸ್ಟ್ರಕ್ಷನ್ಸ್ ಕೇಳಿ. ಆ್ಯಕ್ಚುಲಿ ನಾವು ಟಿಟಿದಲ್ಲಿ ಹೋಗಿದ್ದು ಬೆಸ್ಟ್ ಆಯಿತು. ಇನ್ ಕೇಸ್ ಬಸ್ಸಲ್ಲಿ ಬಂದುಬಿಡಿದ್ರೆ ತುಂಬ ಕಷ್ಟ ಆಗಿಬಿಟ್ಟಿದ್ರು. ಅದು ಟಿಟಿ ಪರ್ ಹೆಡ್ 1000 ರುಪೀಸು, ಒಂದು ಫುಲ್ ಟಿಟಿ 10 ಮೆಂಬರ್ಸು 10,000 ತೊಗೊಂಡಿದ್ದಾರೆ. ಗೊತ್ತಿಲ್ಲ ನಮಗೂ ಅದೆಷ್ಟು ಜಾಸ್ತಿನೇ ಕಡಿಮೆನ ಅಂತ. ಒಟ್ಟಿನಲ್ಲಿ ಫಸ್ಟ್ ಕಾಸ್ಟ್ ಎಲ್ಲ 500-400 ಇತ್ತು. ವಿ ಥಾಟ್ ಟಿಟಿ ಫುಲ್ ಬೆಟರ್, ಯಾಕಂದರೆ ಎಲ್ಲರ ಹತ್ರ ಎರಡು ಲಗೇಜ್ ಇದೆ, ಇದು ಕಷ್ಟ ಆಗಿಬಿಡುತ್ತೆ ಅಂತ. ಐ ಥಿಂಕ್ ವಿ ಮೇಡ್ ದ ಬೆಸ್ಟ್ ಚಾಯ್ಸ್. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ, ಅದರಲ್ಲಿ ಸ್ಟಾಪ್ ಮಾಡಿಕೊಂಡು. ಸೊ ಗೈಸ್, ಫೈನಲಿ ಸ್ಟೇಗೆ ಬಂದಿದ್ದೀವಿ. ಎಲ್ಲ ಆಫ್ಲೋಡ್ ಮಾಡಿದ್ದೀವಿ ಅಂದರೆ ನಮ್ಮ ಲಗೇಜಸ್ ಎಲ್ಲ ರೂಮಲ್ಲಿ ಇಟ್ಟು ಡಿನ್ನರಿಗೆ ಬಂದಿದ್ದೀವಿ. ಸೊ ಗೂಗಲ್ ಪ್ರಕಾರ 1 ಡಿಗ್ರಿ ಅಂತ ತೋರಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಐ ಥಿಂಕ್ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅನಿಸುತ್ತೆ ಈ ಟೆಂಪ್ರೇಚರ್ಗೆ. ಲೈಕ್ ಸ್ವಲ್ಪ ಕೋಲ್ಡ್ ಫೀಲ್ ಆಗ್ತಿದೆ, ಬಟ್ ನಾಟ್ ದ್ಯಾಟ್ ಕೋಲ್ಡ್. ಆ್ಯಂಡ್ ಆಲ್ಸೋ ನಾನು ಟೋಪಿ ಸ್ವಲ್ಪ ಮೇಲೆ ಎತ್ತಿದ್ದೀನಿ, ಕಿವಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ. ಬೈ ದ ವೇ, ನಾವು ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಗೇರ್ಸ್ನ ರೆಂಟ್ ಮಾಡಬೇಕು ಅಂತಲೂ ಅಂದ್ಕೊತಾ ಇದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಏನೇನು ರೆಂಟಲ್ಲಿ ಸಿಗುತ್ತೆ, ಎಷ್ಟು ಅಮೌಂಟ್ ಇದೆ ಅಂತ. ಆ್ಯಂಡ್ ಆಲ್ಸೋ ಇವಾಗ ಡಿನ್ನರ್ ಮಾಡೋಣ, ಲೆಟ್ಸ್ ಗೋ. ವೆಲ್ಕಮಿಂಗ್, ದಟ್ ವಾಸ್ ದ ಸುಪಿನ್ ರಿವರ್. ರುಪಿನ್ ಆ್ಯಂಡ್ ಸುಪಿನ್ ಮೀನ್ಸ್ ದೆನ್ ಟೋನ್ಸ್ ರಿವರ್. ಟೋನ್ಸ್ ಇಸ್ ಒನ್ ಆಫ್ ಎ ಟ್ರಿಬ್ಯೂಟರಿ ಆಫ್ ಯಮುನಾ, ಆ್ಯಂಡ್ ದಿಸ್ ವ್ಯಾಲಿ ಇಸ್ ಕಾಲ್ಡ್ ಸಾಕ್ರಿ ವ್ಯಾಲಿ ಆರ್ ಹರ್ಕಿದುಲ್ ವ್ಯಾಲಿ. ಸೊ ಗೈಸ್, ಬ್ರೀಫಿಂಗ್ ಆಯಿತು ಮತ್ತು ಡಿನ್ನರ್ ಕೂಡ ಆಯಿತು. ಡಿನ್ನರಲ್ಲಿ ರೋಟಿ ಕೊಟ್ಟರು, ಚಾವಲ್ ಕೊಟ್ಟರು, ದಾಲ್ ಕೊಟ್ಟರು, ಪೀಸ್ ಮತ್ತು ಪನ್ನೀರ್ದು ಪಲ್ಯ ಕೊಟ್ಟರು. ಸಕ್ಕತ್ತಾಗಿತ್ತು, ಸಫಿಷಿಯಂಟ್ ಆಗಿ ತಿಂದ್ವಿ. ಅದ್ರ ಜೊತೆ ವೆಜ್ ಸಲಾಡ್ ಕೂಡ ಇತ್ತು. ಸೊ ನಾಳೆ ಬೆಳಿಗ್ಗೆ 8 ಗಂಟೆ ಗೆದ್ದುಬಿಟ್ಟು ಬ್ರೇಕ್ಫಾಸ್ಟ್ ಇರುತ್ತೆ, ಅದಾದಮೇಲೆ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ನಾನು ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗ್ತೀನಿ ಡೈಲಿ ಹೇಗೆ ಟ್ರೆಕ್ ಮಾಡ್ತೀವಿ, ಏನೇನಂತ ಎಲ್ಲ ತೋರಿಸ್ಕೊಂಡು ಹಂಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ರೆಂಟಲ್ ಗೇರ್ಸು ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡಿಲ್ಲ, ಲೇಟಾಗಿ ಹೋಗಿತ್ತು. ಸೊ ನಾಳೆ ಬೆಳಿಗ್ಗೆ ಮೋಸ್ಟ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಷ್ಟು ಹೇಳ್ತಾ ಇವತ್ತು ಮಲ್ಕೊತಾ ಇದ್ದೀನಿ. ಬೈ ದ ವೇ, ಟೆಂಪ್ರೇಚರ್ -2 ಇದೆ ರೈಟ್ ನೌ. ಟೈಮ್ ಬಂದು 12:00 ಆಗಿದೆ. ಇವಾಗ ಮಲ್ಕೊಂಡು ಒಂದು 7 ಎದ್ಬಿಟ್ಟು ರೆಡಿ ಆಗ್ತೀವಿ. ಸೊ ಸಿ ಯು ಗೈಸ್ ಟುಮಾರೋ ಮಾರ್ನಿಂಗ್. ಟಿಲ್ ದೆನ್ ಬೈ ಬೈ, ಗುಡ್ ನೈಟ್ ಗೈಸ್.